ಆಧುನಿಕ ಜಗತ್ತಿನ ಜನತೆ ವಿಭಿನ್ನ ಅಭಿರುಚಿಗೆ ಮನಸೋತು ಅವೈಜ್ಞಾನಿಕ ಅಪಾಯಕಾರಿ ಆಹಾರಗಳನ್ನು ದಿನನಿತ್ಯ ಪ್ರಸಾದದಲ್ಲಿ ಬಳಸುತ್ತಿದ್ದು ವಿಪರೀತ ಪ್ರಸಾದದ ವೈವಿಧ್ಯತೆಯಿಂದ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ನಿಯಮ ನಿಬಂಧನೆಗಳು. ಪ್ರಸಾದ ತಯಾರಿಸುವ ಶರಣ ಶರಣೆಯರು ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಹಣೆಗೆ ವಿಭೂತಿ ಧರಿಸಿಕೊಂಡು ಲಿಂಗ ಪೂಜೆ ಮುಗಿಸಿ ಪ್ರಸಾದ ಕೋಣೆಯನ್ನು ಪ್ರವೇಶಿಸಬೇಕು. ಶರಣ ಶರಣೆಯರು ಪ್ರಸಾದ ತಯಾರಿಸುವ ಮುನ್ನ ಬಸವಾದಿ ಶರಣರನ್ನು ದೇಹಾರೋಗ್ಯ ದೀರ್ಘಾಯಸ್ಸು ನೀಡುವಂತೆ ಪ್ರಾರ್ಥಿಸುತ್ತಾ ಪ್ರಸಾದ ತಯಾರಿಕೆಯಲ್ಲಿ ತೊಡಗಬೇಕು. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಕತ್ತರಿಸುವ ಮುಂಚೆ ತೊಳೆದು ಬಳಸಬೇಕು ಹಾಗೂ ದಿನನಿತ್ಯ ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ ಪಾತ್ರೆಗೆ ವಿಭೂತಿ ಧಾರಣೆ ಮಾಡಿ ಈ ದಿನದ ಪ್ರಸಾದವನ್ನು ನೀಡಿದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಊಟವನ್ನು ಪ್ರಸಾದವೆಂದು ಕರೆಯಬೇಕು. ಪ್ರಸಾದ ಸ್ವೀಕರಿಸುವ ಮುನ್ನ ಹಣೆಗೆ ವಿಭೂತಿ ಧರಿಸಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಸೇವಿಸಬೇಕು. ಒಂದು ಅಗಳು ಅನ್ನವನ್ನೂ ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರವನ್ನು ನೀಡಿಸಿಕೊಂಡು ಸೇವಿಸಬೇಕು. ಕೊನೆಯಲ್ಲಿ ಪ್ರಸಾದ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆದು ಆ ನೀರನ್ನು ಸಹ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಹಾಗೂ ಹೆಚ್ಚಾಗಿ ಪ್ರಸಾದ ತಯಾರಿಸಿ ತಂಗಳು ಮಾಡಿಕೊಂಡು ಸೇವನೆ ಮಾಡಬಾರದು. ಆಹಾರವು ಪ್ರೋಟೀನ್ ಯುಕ್ತ ರುಚಿಯುಕ್ತ ಸಮತೋಲನವಾಗಿರಬೇಕು. ಯಾಕೆಂದರೆ ಆಹಾರವು ಪ್ರಾಣವಾಗಿ ರಕ್ತವಾಗಿ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಅಂದ್ರೇನೆ ಒಂದು ವಿಶೇಷ. ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದರೆ ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರ್ತಿರಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ.
ಕರಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಸವಿತಾ ಭಂಡಾರ್ ಕವಟೆ ಅವರು. ಅವರು ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ. ಸವಿತಾ ಅವರೇ, ನಮ್ಮ ಕರಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಅಮ್ಮ, ಇವತ್ತು ಏನು ಅಡುಗೆ ಮಾಡ್ತಾ ಇದ್ದೀರಾ ಕರಾವಳಿಯಲ್ಲಿ? ಟೊಮ್ಯಾಟೊ ಆಮ್ಲೆಟ್ ಅಂತ ಮಾಡ್ತಾ ಇದ್ದೀನಿ. ಟೊಮ್ಯಾಟೊ ಆಮ್ಲೆಟ್? ಎಲ್ಲಿಂದ ಬಂದಿರೋದು ಸವಿತಾ ಅವರೇ? ನಾವು ಇಲ್ಲೇ ಬೆಂಗಳೂರಲ್ಲೇ ಇರೋದು. ಪ್ರಾಪರ್ ಬಿಜಾಪುರ. ಬಿಜಾಪುರ? ಓಕೆ, ಇರೋದು ಬೆಂಗಳೂರಲ್ಲಿ. ಹೌದಾ? ಓಕೆ, ಸರಿ. ಹಾಗಾದ್ರೆ ಇದು ಟೊಮ್ಯಾಟೊ ಆಮ್ಲೆಟ್. ಟೊಮ್ಯಾಟೊ ಆಮ್ಲೆಟ್. ಓಕೆ, ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ? ಇದಕ್ಕೆ ಟೊಮೆಟೊ ಬೇಕು, ಆಮೇಲೆ ಅಕ್ಕಿ ಹಿಟ್ಟು, ಉಪ್ಪಿಟ್ಟು, ರವೆ, ಸೋಡಾ, ಉಪ್ಪು, ಓಂಕಾಳು, ಶುಂಠಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಆಮೇಲೆ ನಿಂಬೆಹಣ್ಣು ಬೇಕು. ಇದಿಷ್ಟು ಇದ್ರ ಟೊಮ್ಯಾಟೊ ಆಮ್ಲೆಟ್ ಬ್ಲೆಂಡ್ ಮಾಡೋದಲ್ವಾ? ಸರಿ, ಹಾಗಾದ್ರೆ ಶುರು ಮಾಡೋಣ. ಏನು ಬೇಕು ಇವಾಗ ನಿಮಗೆ? ಈಗ ಮಿಕ್ಸಿ ಜಾರ್ ಕೊಡಿ. ಮತ್ತೆ ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು? ಬಿಜಾಪುರ ಅಂತ ಹೇಳಿದ್ರೆ 4 ವರ್ಷ ಆಯ್ತು ಬಂದು. 4 ವರ್ಷ ಅಷ್ಟೇ ಆಗಿರೋದು? ಹೌದು, ಅಷ್ಟೇ ಆಗಿರೋದು. ಏನು ಬೆಂಗಳೂರಿಗೆ? ನಮ್ಮ ಮಗ ಜಾಬ್ ಮಾಡ್ತಾನೆ ಇಲ್ಲಿ, ಸಾಫ್ಟ್ವೇರ್ ಇಂಜಿನಿಯರ್. ಓಕೆ ಓಕೆ, ಸರಿ. ಈಗ ಬಿಜಾಪುರದಲ್ಲಿ ಯಾರು ಇಲ್ವಾ? ನೀವೆಲ್ಲ ಶಿಫ್ಟ್ ಆಗಿದ್ದೀರಾ? ಹಾ, ಬಿಜಾಪುರ ಹತ್ರ ಹಳ್ಳಿ ನಮ್ದು, ಅಲ್ಲಿ ಇರೋದು. ಹಸಿ ಮೆಣಸಿನ್ಕಾಯಿ. ಸೊ ಟೊಮ್ಯಾಟೊ, ಹಸಿ ಟೊಮ್ಯಾಟೊನ ಕಟ್ ಮಾಡಿದ್ದೀರಾ, ಅದನ್ನ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಸರಿ, ಹಸಿಮೆಣಸು ಎಷ್ಟು ಹಾಕಿದ್ರಿ? ಎಷ್ಟು ಟೊಮ್ಯಾಟೊ ತಗೊಂಡಿದ್ರಮ್ಮ ಅದರಲ್ಲಿ? ಇದರಲ್ಲಿ ಒಂದು 5 ಟೊಮೆಟೊ ಇದೆ. ಹ್ಞೂ, 1/2 ಕೆಜಿ ಅಷ್ಟು ಟೊಮೆಟೊ ಇದೆ. ಸರಿ, ಹಸಿ ಶುಂಠಿ. ಸೊ ಒಂದು 4-5 ಹಸಿಮೆಣಸು. ಹಾಂ, ಖಾರ ಜಾಸ್ತಿ ಬೇಕಂದ್ರೆ ಖಾರ ಹಾಕಬೇಕು, ಇಲ್ಲ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಬೋದು. ಅಷ್ಟೆ. ಓಕೆ, ಹಸಿ ಶುಂಠಿ ಇದನ್ನು ಮಿಕ್ಸರ್ ಮಾಡ್ಕೋಬೇಕು. ಇದು 3 ಮಾತ್ರನಾ? ಹಾಂ, 3 ಮಾತ್ರ ಮಿಕ್ಸಿ ಮಾಡ್ಕೊಳ್ಳೋ. ಸರಿ ಸರಿ, ಮಾಡ್ಕೊಡ್ತೀನಿ. ಇದು ಚೆನ್ನಾಗಿ ನುಣ್ಣಗಾಗಬೇಕು ಅಂತ ಹೇಳಿದ್ರೆ? ಹಾ, ನುಣ್ಣಗಾಗಬೇಕು. ಟೊಮೆಟೊ ಏನು ಉಳಿಬಾರ್ದು. ಆಗಿದೆಯಾ? ಆಗಿದೆ. ಒಂದು ಸ್ಪೂನ್ ಕೊಡಿ, ಇಲ್ಲ ದೊಡ್ಡ ಸ್ಪೂನೇ ಕೊಡಿ. ದೋಸೆ ದೋಸೆ ಹಾಕು. ಹಾಂ, ದೋಸೆ ಹುಯ್ಯ. ಮನೇಲಿ ಯಾರೆಲ್ಲ ಇದ್ದೀರಾ ಸವಿತಾ ಅವರೇ? ನಾವು ಮಗ ಇದ್ದಾನೆ, ದೊಡ್ಡ ಮಗ. ಚಿಕ್ಕ ಮಗ MBBS ಮಾಡ್ತಾ ಇದ್ದಾನೆ. ಅವನು ಬೆಂಗಳೂರಲ್ಲೇ? ಇಲ್ಲ, ಅವನು ದಾವಣಗೆರೆಯಲ್ಲಿ ಮಾಡ್ತಾ ಇದ್ದಾನೆ. ಮಗಳು ಮದುವೆ ಆಗಿದೆ, ಅವಳು ದಾವಣಗೆರೆಯಲ್ಲಿ ಇದ್ದಾಳೆ. ಮಗ ಸಾಫ್ಟ್ವೇರ್ ಅಲ್ಲ? ಹಾ, ಸಾಫ್ಟ್ವೇರ್. ಸೊ ಅಡಿಗೆ ನೀವೇ ಮಾಡೋದಾ ಮನೇಲಿ? ಹಾ, ಅಡಿಗೆ ನಾವೇ ಮಾಡೋದ್ರಿ. ಇದೀವಾಗ ಈ ಟೊಮ್ಯಾಟೊ ಆಮ್ಲೆಟ್ ಅನ್ನೋದು ಎಲ್ಲ ಕಡೆ ಮಾಡ್ತಾರೆ? ಎಲ್ಲ ಕಡೆ ಮಾಡ್ತಾರೆ. ಇದೊಂದು ಸ್ವಲ್ಪ ಲೇಟೆಸ್ಟ್ ಆಗಿ ಕಲ್ತಿರೋದಾ ಇದು? ಅಲ್ಲ, ನಮ್ಮ ಅಮ್ಮನ ಕಡೆಯಿಂದ ಕಲ್ತಿರೋದು. ಹೌದಾ? ಸೊ ಒಂದ್ಸತಿ ಮಿಕ್ಸಿ ಇದೆಲ್ಲ ತೆಗೆದು ಹಾಕೊಳ್ಳೋದು, ಆಮೇಲೆ ಅಕ್ಕಿ ಇಟ್ಟು ಇದು ಇದನ್ನ ನೋಡ್ಕೊಂಡು, ಟೊಮೆಟೊ ನೋಡ್ಕೊಂಡು ಹೆಂಗ ಗಟ್ಟಿ ಆಗುತ್ತೆ ಹಂಗೆ ನೋಡ್ಕೊಂಡು ಹಾಕೊಳ್ಳೋದು ಅಷ್ಟೇ. ಅಂದಾಜು ಹಾಕೊಳ್ಳೋದು ಇದು. ಇದಕ್ಕೊಂದು ಅಳತೆ ಅಂತಿಲ್ಲ? ಅಳತೆ ಅಂತಿಲ್ಲ. ನಾವು ಎಷ್ಟು ಟೊಮೆಟೊ ತಗೋತೀವಲ್ಲ, ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಕಲಸ್ಬಿಟ್ಟು ನೋಡ್ತಾ ಹಾಕೊಳ್ಳೋದು. ಇದು ಯಾವ ಥರ ಅಂದರೆ, ಉದ್ದಿನ ದೋಸೆ ಹಿಟ್ಟು ಅಂದರೆ ಎಷ್ಟು ಗಟ್ಟಿ ಆಗಬೇಕು ಅದು ಹಿಟ್ಟು? ಸ್ವಲ್ಪ ಗಟ್ಟಿನೇ ಇರಬೇಕು, ಅದಕ್ಕಿಂತ ಗಟ್ಟಿ. ಹಾಂ, ತಿಳಿ ಆದರೆ ಇದು ಆಗಲ್ಲ. ದೋಸೆಗಿಂತ ಸ್ವಲ್ಪ ಗಟ್ಟಿ ಇರಬೇಕು. ಅದು ರವೆ ಕೊಡಿ, ಉಪ್ಪಿಟ್ಟು ರವೆ. ಇದು ಉಪ್ಪಿಟ್ಟು ರವೆನೆ? ಹಾಂ, ಉಪ್ಪಿಟ್ಟು. ಇದೆಷ್ಟು ಹಾಕ್ತೀರಾ? ಇದು ಸ್ವಲ್ಪ ಕಡಿಮೆ ಹಾಕಬೇಕು, ಇದು ಕ್ರಿಸ್ಪಿ ಆಗಿರೋಕ್ಕೆ ಅಂತ ಅಷ್ಟೇ. ಅಷ್ಟೇ ಹಾಕಿ. ಸೊ ಒಂದು 4 ಚಮಚ ಅಕ್ಕಿ ಹಿಟ್ಟು ತೊಗೊಂಡ್ರೆ ಒಂದು 2 ಚಮಚ, 1-1.5 ಚಮಚ ಸಾಕು? ಹಾಂ, 2-3 ಚಮಚದಷ್ಟು ಹಾಕಬೇಕು. ಬೇಕಾ? ಸರಿ. ಕೊತ್ತಂಬರಿ. ಇದು ಯಾವಾಗ ತಿಂಡಿಗೆ ಮಾಡೋದು ಅಥವಾ ಸಾಯಂಕಾಲ? ತಿಂಡಿಗೆ. ತಿಂಡಿಗೆ ತಿಂಡಿಗೆ ಬೆಳಿಗ್ಗೆ ತಿಂಡಿಗೆ ಮಾಡೋದು. ಉಪ್ಪು ಇದನ್ನೆಲ್ಲ ಕಲಸ್ಬಿಟ್ಟು 1 ಅವರ್ ನೆನಿಬೇಕಿದೆ ಹಿಟ್ಟು, ಅಂದಾಗ ಚೆನ್ನಾಗಿ ಬರುತ್ತೆ. ನೆನಿಲಿಲ್ಲ ಅಂದರೆ ಬರೋದಿಲ್ಲ. ಇದು ನೆನೆಸ್ಬೇಕು, 1 ಅವರ್ ಆದರೂ ನೆನಿಬೇಕು. ಇದೀವಾಗ ಅಕ್ಕಿ ಮತ್ತು ರವೆ ಸಾಕಾ? ಇದೇ ಕನ್ಸಿಸ್ಟೆನ್ಸಿ ಇದೆ, ಸಾಕಾಗುತ್ತೆ? ಹಾಂ, ಸಾಕಾಗುತ್ತೆ. ಸಾಕು. ಉಪ್ಪು ಹಾಕ್ಬಿಟ್ಟಿಡ್ಬೇಕಾ? ಉಪ್ಪು ಹಾಕಿ, ಉಪ್ಪು ಮತ್ತು ಸೋಡಾ ಹಾಕಿ ಇಟ್ಟರೆ ಇದು ಬರೋದದು. ದೋಸೆ ಥರ ಉಬ್ಬು ಬರುತ್ತೆ ಸ್ವಲ್ಪ ಹಿಟ್ಟು. ಒಂದು ತಿಂಡಿ ಒಂದು 8 ಗಂಟೆಗೆ ಮಾಡ್ಬೇಕಂದ್ರೆ 7 ಗಂಟೆಗೆ ರೆಡಿ ಮಾಡಿ ಇಟ್ಟಿರ್ಬೇಕು ಅಷ್ಟೇ. ಅದು ಸೋಡಾ ಅದಕ್ಕೆ ಸ್ವಲ್ಪ ಮೃದು ಬರಲಿ ಅಂತ, ಮೃದು ಬರಲಿ, ಆಮೇಲೆ ಸ್ವಲ್ಪ ಉಬ್ಬಿ ಬಿಡುತ್ತೆ ಹಿಟ್ಟು, ಚೆನ್ನಾಗಿ ಇದು ಆಗುತ್ತೆ ಅದು. ಓಂಕಾಳು. ಓಂಕಾಳು ಹಾಕ್ತೀರಾ? ಹಾಂ, ಓಂಕಾಳು ಹಾಕ್ಬೇಕು ಸ್ಮೆಲ್ ಬರಕ್ಕೆ ಚೆನ್ನಾಗಿ. ಓಂಕಾಳು ಈಗ ಹಪ್ಪಳಕ್ಕೆಲ್ಲ ಹಾಕ್ತಾರಲ್ಲ, ಅದು ಹಾಕ್ಬಿಟ್ರೆ ಅದೊಂಥರ ಸ್ಮೆಲ್ ಚೆನ್ನಾಗಿರುತ್ತೆ. ಅದಕ್ಕೆ ಹಾಕ್ಬೇಕು. ಮತ್ತೆ ಅದು ಜೀರ್ಣಕ್ಕೂ ಒಳ್ಳೇದು ಅಂತ ಹೇಳಿದ್ದಾರೆ. ಸ್ವಲ್ಪ ಓಂಕಾಳು ಸೇವನೆ ಮಾಡಿದ್ರೆ ಆಹಾರ ಜೊತೆ ಹೇಗಿದ್ರು ತಿನ್ಬಿಡ್ತೀವಿ. ಇದು ಚೆನ್ನಾಗಿ ಅಕ್ಕಿ ಹಿಟ್ಟು ಚೆನ್ನಾಗಿ ಇದು ಆಗಬೇಕಿದೆ, ಚೆನ್ನಾಗಿ ಕಲ್ಸ್ಕೋಬೇಕು. ಅದು ವೈಟ್ ವೈಟ್ ಇರಬಾರ್ದು ಅಕ್ಕಿ ಹಿಟ್ಟದ. ಓಕೆ ಓಕೆ.
ಇದು ಈಗ ರೆಡಿ ಆಯಿತು. ಒನ್ ಅವರ್ ನೆನಿಬೇಕಿದೆ. ಸರಿ ವೀಕ್ಷಕರೇ, ಟೊಮೆಟೊ ಆಮ್ಲೆಟ್ಗೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಅದು ಒಂದು ಗಂಟೆ ನೆನಿಬೇಕು. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ ತಗೊಂಡು ವಾಪಸ್ ಬರ್ತೀವಿ. ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಹಿಟ್ಟು ಒಂದು ಅವರ್ ನೆಂದಿದೆ ಅಲ್ವಾ? ಓಕೆ, ಹಾಗಾದ್ರೆ ಇನ್ನೇನು ಮಾಡೋದು? ಆಮ್ಲೆಟ್ ಮಾಡೋದು. ತವಾ ಕೊಡಿ, ಒಲೆ ಹಚ್ಕೊಬಿಡ್ತೀರಾ? ಎಣ್ಣೆ ಎಣ್ಣೆ ಬೇಕಾ? ಮತ್ತೆ ಸವಿತಾವ್ರೆ, ಏನ್ ಮಾಡ್ತಾ ಇದ್ದೀರಾ? ಇನ್ನೇನಾದ್ರೂ ಈಗ ಮಗನ ಜೊತೆ ಇದ್ದೀರಾ ಬೆಂಗಳೂರಲ್ಲಿ ಅಥವಾ ಬಿಜಾಪುರದಲ್ಲಿ? ಏನ್ ಮಾಡ್ತಾ ಇದ್ರಿ? ಏನಾದ್ರೂ ಹೊರಗಡೆ ಎಲ್ಲ? ಏನಿಲ್ಲ, ಇಲ್ಲಿ ರಾಷ್ಟ್ರೀಯ ಬಸವದೊಳಕ್ಕೆಲ್ಲ ಹೋಗ್ತೀವಿ. ಹೌದಾ? ಮಾತೆ ಮಹಾದೇವಿದ ಬಸವ ಮಂಟಪ ಅಂತಿದೆ ಅಲ್ಲ ರಾಜಾಜಿನಗರದಲ್ಲಿ, ಅಲ್ಲಿ ವಾರಕ್ಕೊಂದ್ಸತಿ ಪ್ರಾರ್ಥನೆ, ಪೂಜೆ, ಮಾತಾಜಿ ಪ್ರವಚನ ಎಲ್ಲ ಇರುತ್ತೆ. ಅಲ್ಲೆಲ್ಲ ಹೋಗ್ತೀವಿ ವಾರಕ್ಕೊಂದ್ಸಲ. ಅಂದ್ರೆ ಸಂಡೇಗೆ ಒಂದ್ಸತಿ ಇರುತ್ತೆ. ಎವ್ರಿ ಸಂಡೇ? ಎವ್ರಿ ಸಂಡೇ ಇರುತ್ತೆ. ಏನು ಪೂಜೆ ಪ್ರಾರ್ಥನೆ ಎಲ್ಲ ಅಂದ್ರೆ ಯಾವ ರೀತಿ ಅಂದ್ರೆ ವಚನ ಎಲ್ಲ? ಇಲ್ಲ, ಪ್ರಾರ್ಥನೆ ಮಾಡ್ತಾರೆ ಬಸವಣ್ಣವ್ರು. ಪ್ರಾರ್ಥನೆ ಇರುತ್ತೆ, ಪ್ರಾರ್ಥನೆ ಮಾಡಿಬಿಟ್ಟು ವಚನ ಹೇಳೋರು ಹೇಳ್ತಾರೆ, ಹಾಡು ಹಾಡೋರು ಹಾಡ್ತಾರೆ, ಆಮೇಲೆ ಮಾತಾಜಿದು ಒಂದು ಸ್ವಲ್ಪ ಪ್ರವಚನ ಮಾಡ್ತಾರೆ, ಒನ್ ಅವರ್ ಒಂದ್ ಎರಡು ಅವರ್. ಆದ್ಮೇಲೆ ಅಲ್ಲೇ ಪ್ರಸಾದ ಇರುತ್ತೆ, ಪ್ರಸಾದ ಮುಗಿಸ್ಕೊಂಡು ಬಂದ್ಬಿಡೋದು. ನೀವು ಇದೇ ಅಂದ್ರೆ ಬಸವ ತತ್ವನೇ ನಾವು ಅದರಲ್ಲೇ ಇರೋದನ್ನು ಅನುಸರಿಸ್ತಾ ಇದ್ದೀರಾ ಅದನ್ನೇ? ಹೌದು. ಹೌದಾ? ಹೇಗನ್ಸುತ್ತೆ ನಿಮ್ಗೆ ಅಂದ್ರೆ ಅವರ ವಚನಗಳು, ತತ್ವಗಳು? ದೋಸೆ ಹಾಕ್ಬಿಡಿ. ಬಿಸಿಯಾಗಿದೆಯಾ? ಬಿಸಿಯಾಗಿದೆ. ಅದು ಸಣ್ಣೂರಿಯಲ್ಲೇ ಬೇಯಬೇಕು. ಸಣ್ಣೂರಿ ಇದು ಟೊಮೆಟೊ ಇರುತ್ತಲ್ಲ, ಅದು ದೋಸೆ ತರ ಜೋರ್ ಇಟ್ಟು ಬೇಯಿಸಿದ್ರೆ ಒಳಗಡೆ ಹಸಿ 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 ಉಳಿದ್ಬಿಡುತ್ತೆ. ಸಣ್ಣ ಇಟ್ಟು ಎಷ್ಟು ಚೆನ್ನಾಗಿ ಇದು ಮಾಡ್ತೀವಲ್ಲ ಬೇಯಿಸ್ತೀವಿ, ಅಷ್ಟು ಚೆನ್ನಾಗಾಗುತ್ತೆ. ಸರಿ ಸರಿ, ಎಣ್ಣೆ ಕುಡಿ ಸ್ವಲ್ಪ. ಸ್ವಲ್ಪ ಮೇಲೆ ಎಣ್ಣೆ ಹಾಕೊಳ್ಳೋದು? ಹಾಂ, ಸ್ವಲ್ಪ ಹಾಕ್ಕೋಬೇಕು ಮೇಲೆ, ಅಂದ್ರೇ ಇದು ತವಾದಿಂದ ಹೇಳುತ್ತೆ, ಇಲ್ಲಾಂದ್ರೆ ಅಂಟ್ಕೊಂಡ್ಬಿಡುತ್ತೆ. ಮೇಲೆ ಮುಚ್ಚಕ್ಕೆ ಮುಚ್ಚಿ ಹಾಕೊಳ್ಳಿ. ಇದು ಮೇಲೆ ಮುಚ್ಚಬೇಕಾಗತ್ತಾ? ಮುಚ್ಚಬೇಕೆ, ಅಂದ್ರೆ ಚೆನ್ನಾಗಿ ಬೇಯುತ್ತೆ. ಚೆನ್ನಾಗಿ ಬೇಯುತ್ತೆ. ಮತ್ತೆ ಸಿಮ್ಮಲ್ಲೇ ಇರಬೇಕು? ಸ್ವಲ್ಪ ಮೀಡಿಯಮ್, ಫುಲ್ಲು ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ. ಆತರ ಇಡಿ. ಓಕೆ. ಮತ್ತೆ ಅಮ್ಮ, ನಾನು ಕೇಳ್ತಾ ಇದ್ದೆ, ನಿಮ್ಗೆ ಹೇಗೆ ಅನ್ಸುತ್ತೆ ಬಸವಣ್ಣನವರ ತತ್ವದ ಬಗ್ಗೆ? ಅದು ತತ್ವ ಬಂದ್ಮೇಲೆ ನಮ್ದು ಒಂಥರ ಜೀವನದಲ್ಲಿ ಒಂಥರ ಏನೋ ಇದು ಆದಂಗೆ ಹೇಳ್ಬಿಟ್ರೆ, ಮೊದಲೆಲ್ಲ ಆ ದೇವರು ಈ ದೇವರು ಎಲ್ಲ ದೇವರು ಮಾಡೋದು, ಯಾ ದೇವ್ರು ಮಾಡಿದ್ರು ಏನು ಕಷ್ಟ ಹೋಗ್ತಾ ಇರಲಿಲ್ಲ. ಇದೊಂಥರ ಮಾಡಿದ ತಕ್ಷಣ ಮನಸ್ಸಿಗೆ ಒಂಥರ ಶಾಂತಿ ಆದಂಗೆ, ನೆಮ್ಮದಿ ಇದೆ, ನೆಮ್ಮದಿ ಇದೆ. ಎಷ್ಟು ದೇವ್ರು ಮಾಡಿದ್ರು ಏನಪ್ಪ ಕಷ್ಟ ಪರಿಹಾರ ಆಗನೇ ಇಲ್ಲ, ಕಷ್ಟ ಇದ್ದೇ ಇರುತ್ತೆ. ಕಷ್ಟ ಅಂದ್ರೆ ಇದು ಒಂಥರ ಶಾಂತಿ ಸಿಗುತ್ತೆ ನಮಗೆ, ಮನಸ್ಸಿಗೆ ನೆಮ್ಮದಿ ನೆಮ್ಮದಿ ಸಿಗುತ್ತೆ ಅಂತ. ಸೊ ಈಗ ಅಲ್ಲಿ ಹೋದಾಗ ನೀವೆಲ್ಲ ವಚನ ಹೇಳೋದು ಎಲ್ಲ? ವಚನ ಹೇಳೋದು ಎಲ್ಲ ಮಾಡ್ತೀವಿ. ಹಾಗಾದ್ರೆ ನಮಗೋಸ್ಕರ ಒಂದು ವಚನ ಹೇಳ್ತೀರಮ್ಮ? ಆಯ್ತು. ಇದು ಹಡಪದ ಅಪ್ಪಣ್ಣ ಅಂತ ಅವ್ರ ವಚನ ಇದೆ. ತೀರ್ಥಯಾತ್ರೆ ಲಿಂಗ ದರುಶನಕ್ಕೆ ಹೋಗಿ ಹೋಗಿ ಕರ್ಮವ ಹಿಂಗಿಸಿಕೊಂಡೇನೆಂಬ ಭಂಗಿತರ ಮಾತ ಕೇಳಲಾಗದು. ತೀರ್ಥಯಾತ್ರೆ ಲಿಂಗ ದರುಶನಕ್ಕೆ ಹೋಗಿ ಹೋಗಿ ಕರ್ಮವ ಹಿಂಗಿಸಿಕೊಂಡೇನೆಂಬ ಭಂಗಿತರ ಮಾತ ಕೇಳಲಾಗದು. ಅದೇನು ಕಾರಣವೆಂದರೆ ತೀರ್ಥವಾವುದೋ ಯಾತ್ರೆಯಾವುದೋ ಲಿಂಗವಾವುದೋ ಬಲ್ಲರೆ ನೀವು ಹೇಳಿರೆ. ಮಹಾಘನ ಗುರುಪಾದ ತೀರ್ಥದಿಂದ ವೆಗ್ಗಳ ತೀರ್ಥ ಉಂಟೆ, ಜಗತ್ಪಾವನ ಜಂಗಮ ದರುಶನದಿಂದ ಬೇರೆ ಯಾತ್ರೆಯುಂಟೆ. ಮಹಾಘನ ಗುರುಪಾದ ತೀರ್ಥದಿಂದ ವೆಗ್ಗಳ ತೀರ್ಥ ಉಂಟೆ, ಜಗತ್ಪಾವನ ಜಂಗಮ ದರುಶನದಿಂದ ಬೇರೆ ಯಾತ್ರೆಯುಂಟೆ. ಇಂಗಿತವ ನರಿದ ಬಳಿಕ ತನ್ನ ಅಂಗದ ಮೇಲಿರ್ಪ ಲಿಂಗವಲ್ಲದೆ ಬೇರೆ ಲಿಂಗ ಉಂಟೆ. ಇದನರಿಯದೆ ಇನ್ನು ತೀರ್ಥಯಾತ್ರೆ ಲಿಂಗ ದರುಶನ ಉಂಟೆಂಬ ಅಂಗಹೀನರ ಮುಖವ ನೋಡಲಾಗದು.
ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ ಬಹಳ ಸೊಗಸಾದ ಅರ್ಥವತ್ತಾದ ಒಂದು ವಚನ ಹೇಳಿದ್ರಮ್ಮ ಆಗಿದೆಯಾ ಹಾಗೆ ಒಂದು ಸೈಡು ಇನ್ನೊಂದು ಸೈಡು ಹಾಕೊಳ್ಬೇಕಾದ ಇನ್ನೊಂದು ಸೈಡು ಹಾಕ್ಬೇಕು ಎರಡು ಕಡೆ ಚೆನ್ನಾಗಿ ಸವಿತಾ ಅವರ ಆಯ್ತಾ ಇದು ಬೇದಿದೆ ಈಗ ಓಕೆ ಈಗ ಒಂದು ಪ್ಲೇಟ್ ಕೊಡಿ ಇದಕ್ಕೆ ನನಗನ್ಸುತ್ತೆ ತವಾ ಚೆನ್ನಾಗಿರೋದು ಇಟ್ಕೊಳ್ಬೇಕು ನೀಟಾಗಿ ತೆಗಿಬೇಕಲ್ವಾ ಚೆನ್ನಾಗಿರೋದಿದ್ರೆ ಸ್ವಲ್ಪ ಇದು ಮನೆಯಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಹಾಕೊಂಡು ಇಂಡಲಿಯಂ ತವೆ ಆದರೂ ಪರವಾಗಿಲ್ಲ ಅದನ್ನ ಅದರಲ್ಲಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಓಕೆ ಇದಕ್ಕೆ ನಾನು ಕಾಯಿ ಚಟ್ನಿ ತಂದಿದ್ದೀನಿ ಹೌದಾ ಓಕೆ ಇದು ಯಾವ ಥರ ಮಾಡೋದು ಇದು ಕಾಯಿ ಚಟ್ನಿ ಕಾಯಿ ಚಟ್ನಿ ಮಾಮೂಲಿ ಕಾಯಿ ಚಟ್ನಿ ಕೊಬ್ಬರಿ ಕಡಲೆ ಬೀಜ ಆಮೇಲೆ ಕೊತ್ತಂಬರಿ ಪುದೀನ ಆಮೇಲೆ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನಕಾಯಿ ಮಾಮೂಲಿ ಮಾಮೂಲಿ ಇಲ್ಲ ಸ್ವಲ್ಪ ಬೇರೆ ಹಾಕಿದ್ದೀರಾ ಮಾಮೂಲಿ ಅಂದರೆ ಕಾಯಿ ಚಟ್ನಿ ಕಾಯಿ ಹಾಕ್ತಾರೆ ಮತ್ತೆ ಹಸಿಮೆಣಸು ಹಾಕ್ತಾರೆ ಅಷ್ಟೇ ಹುರ್ಗಡ್ಲೆ ಹಾಕ್ತಾರೆ ಕಡಲೆ ಬೀಜ ಹಾಕಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಮತ್ತೆ ಪುದೀನಾನು ಹಾಕಿ ಪುದೀನ ಹಾಕಿದ್ದೀನಿ ಪುದೀನ ಸಕ್ಕರೆ ಸ್ವಲ್ಪ ಸ್ಪೆಷಲ್ ಚಟ್ನಿ ಹುಣಸೆಹಣ್ಣು ಹಾಕಿ ಓಕೆ ಇದನ್ನ ನಿಂಬೆಹಣ್ಣು ಬೇಕಾ ನಿಂಬೆಹಣ್ಣು ತಗೊಳ್ಳಿ ಸಾಕಷ್ಟೇ ಅದನ್ನು ಯಾವ್ದಕ್ಕೆ ಹಾಕೊಳ್ಳೋದು ನಿಂಬೆಹಣ್ಣು ನಿಂಬೆಹಣ್ಣು ಇದ್ರ ಮೇಲ್ಗಡೆ ಹಾಕೋ ಹಾಕೊಂಡು ಕೊತ್ತಂಬರಿ ಕೊಡಿ ಸ್ವಲ್ಪ ಸುಮ್ಮನೆ ನೀವು ಸುಮ್ಮನೆ ಇದಕ್ಕೆ ಹಾಕೊಳ್ಳೋ ಡೆಕೋರೇಷನ್ ಮಾಡ್ಕೊಡೋಣ ಅಂತನ ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಬಾಯಿಗೆ ಹೋದ್ರೂ ಚೆನ್ನಾಗಿರುತ್ತೆ ಹಾಕೊಂಡ್ರು ಚೆನ್ನಾಗಿರುತ್ತೆ ಸರಿ ಸ್ವಲ್ಪ ವಿಭೂತಿ ಕೊಡಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಇದು ವಿಭೂತಿ ಹಚ್ಚಿದ ತಕ್ಷಣ ಊಟ ಹೋಗಿ ಪ್ರಸಾದ ಆಗಿಬಿಡುತ್ತೆ ಇದು ಅದಕ್ಕೆ ಇದನ್ನ ಪ್ರಸಾದ ಅಂತ ಹೇಳಿ ತಗೊಳ್ಳಿ ಪ್ರಸಾದ ಟೇಸ್ಟ್ ಮಾಡಿ ಹೇಳಿ ಟೊಮ್ಯಾಟೊ ಆಮ್ಲೆಟ್ ಒಂದು ಒಳ್ಳೆಯ ಚಟ್ನಿ ಮಾಡಿದ್ದೀರಾ ಕಡಲೆ ಬೀಜ ಎಲ್ಲ ಹಾಕಿ ನಿಂಬೆಹಣ್ಣು ಬೇಕಂದ್ರೆ ಹಾಕೋಬಹುದು ಯಾಕಂದ್ರೆ ಟೊಮೆಟೊನೇ ಹುಳಿ ಇದು ಇದು ಆಮ್ಲೆಟ್ಗೆ ಹಾಕೊಳ್ತೀರಾ ಚಟ್ನಿಗ ಯಾವುದಕ್ಕೆ ಆಮ್ಲೆಟ್ ಮೇಲೆ ಹಿಂಗೆ ಹಾಕೊಳ್ಳೋದಾ ಅದು ಹುಳಿ ಕಡಿಮೆ ಇದ್ರೆ ಹಾಕೋಬಹುದು ಇಲ್ಲಾಂದ್ರೆ ಇಲ್ಲ ಬೇಡ ನನ್ ಸ್ವಲ್ಪ ನಿಂಬೆಹಣ್ಣು ಇದ್ರೆ ನನ್ ಇಷ್ಟ ಅದೊಂಥರ ಬಾಯಲ್ಲ ನೀರು ಒಂಥರ ಬೇರೆ ಟೇಸ್ಟ್ ಬರುತ್ತೆ ಟೊಮೆಟೊ ಟೀ ಇದಕ್ಕಿಂತಲೂ ಆಮೇಲೆ ಈಗಿನ ಟೊಮೆಟೊ ಎಲ್ಲ ಹುಳಿ ಕಡಿಮೆ ಇರುತ್ತೆ ಬಿಸಿ ಬಿಸಿ ಇದೆ ಸ್ವಲ್ಪ ಬಿಸಿ ಸ್ವಲ್ಪ ಖಾರ ಖಾರ ಆಗಿ ಖಾರ ಆಗಿದೆ ಮೃದು ಮೃದುನೇ ಇರುತ್ತೆ ಬಹಳ ಕ್ರಿಸ್ಪಿ ದೋಸೆ ತರ ಕ್ರಿಸ್ಪಿ ಬರಲ್ಲ ಬಹಳ ಚಲೋ ಐತ್ರಿ ಚೆನ್ನಾಗಿ ಮಾಡಿದೀರಾ ಒಂದು ಏನದು ಬರೇನು ತಿನ್ಬೋದು ಈ ಚಟ್ನಿ ಜೊತೆ ಹಾಕೊಂಡಾಗ ಇನ್ನೊಂಥರ ಬೇರೆ ಹಂಗೇನು ತಿನ್ಬೋದು ಯಾಕಂದ್ರೆ ಖಾರ ಇರುತ್ತಲ್ಲ ಅದರಲ್ಲಿ ಹಂಗಾಗಿ ಹಂಗೇನು ತಿನ್ಬೋದು ಬರೀ ನಿಂಬೆಹಣ್ಣು ಹಾಕೊಂಡು ಬರೇನು ಚಟ್ನಿನೂ ಮಾಡ್ಬೇಕು ಚಟ್ನಿನು ಬೇಕಂತ ಏನೂ ಇಲ್ಲ ತುಂಬಾ ಚೆನ್ನಾಗಿ ಮಾಡಿದೀರಾ ಒಳ್ಳೆ ರುಚಿ ರುಚಿಯಾಗಿದೆ ಈಗ ಇನ್ನೊಂದೇನೋ ತಿಂಡಿ ಮಾಡ್ತೀನಿ ಅಂತ ಹೇಳಿದ್ರೆ ಇನ್ನೊಂದು ಬಾಸುಂದಿ ಅಂತ ಹಾಲಿಂದು ಸ್ವೀಟ್ ಮಾಡ್ತಾ ಇದ್ದೀನಿ ಹೌದಾ ಒಂದು ಖಾರ ಮತ್ತೆ ಸ್ವೀಟ್ ಸ್ವೀಟ್ ಓಕೆ ಸರಿ ಹಾಗಾದ್ರೆ ವೀಕ್ಷಕರೇ ಸವಿತಾ ಅವರು ಬಾಸುಂದಿ ಮಾಡ್ತಾರೆ ಅದನ್ನ ಹೇಗೆ ಮಾಡ್ತಾರೆ ಅಂತ ನೋಡೋಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ ತಗೊಂಡು ವಾಪಸ್ ಬರೋಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಈಗ ಬಾಸುಂದಿ ಮಾಡ್ತೀನಿ ಅಂತ ಹೇಳಿದ್ರಲ್ಲಮ್ಮ ಬಾಸುಂದಿ ಮಾಡ್ತೀನಿ ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ ಇದಕ್ಕೆ ಹಾಲು ಬೇಕು ಮತ್ತು ಸಕ್ಕರೆ ಏಲಕ್ಕಿ ಪುಡಿ ಬದಾಮ್ ಪುಡಿ ಆಮೇಲೆ ಗೋಡಂಬಿ ಗಸಗಸೆ ತುಪ್ಪ ಓಕೆ ಇದಿಷ್ಟು ಆದರೆ ಬಾಸುಂದಿ ಬಾಸುಂದಿ ಓಕೆ ಇದು ಉತ್ತರ ಕರ್ನಾಟಕದ ಬಾಸುಂದಿ ಅಥವಾ ಎಲ್ಲ 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 ಕಡೆ ಮಾಡ್ತಾರೆ ಸ್ವೀಟ್ ಇದೆ ಎಲ್ಲ ಕಡೆ ಮಾಡ್ತಾರೆ ಜಾಸ್ತಿ ಮದುವೆಯಲ್ಲಿ ಎಲ್ಲ ಕಡೆ ಮಾಡಿರ್ತಾರೆ ಸರಿ ಒಂದು ಖಾರದಾಯ್ತು ಸ್ವೀಟ್ ಮಾಡೋಣ ಅಂತ ಈಗ ಶುರು ಮಾಡೋಣ ಏನು ಬೇಕು ಪಾತ್ರೆ ಕೊಡಿ ಒಂದು ಒಲೆ ಹಚ್ಚಿಕೊ ಇದು ಹಾಲು ಎಷ್ಟು ತಗೊಂಡಿದ್ದೀರಮ್ಮ ಅದು ಹಾಲು ಅರ್ಧ ಲೀಟ್ರ್ ಅರ್ಧ ಲೀಟ್ರ್ ಹಾಲು ಅರ್ಧ ಲೀಟ್ರ್ ತಗೊಂಡ್ರೆ ಒಂದು ಲೀಟ್ರ್ ಅರ್ಧ ಲೀಟರ್ ತಗೊಂಡ್ರೆ ಕಾಲು ಲೀಟರ್ವರೆಗೂ ಕುದಿಸ್ಬೇಕು ಅದು ಅಷ್ಟು ಕುದಿಬೇಕು ಅದನ್ನು ಓ ಹೌದಾ ಒಂದು ಲೀಟರ್ ತಗೊಂಡ್ರೆ ಅರ್ಧ ಲೀಟರ್ ಆಗಬೇಕದು ಅಷ್ಟು ಕುದಿಬೇಕದು ಇದಿವಾಗ ಹಾಲು ಕಾಯಿಸ್ಕೊಂಡಿದ್ದೀರಾ ಹಸಿ ಹಾಲಾ ಹಸಿ ಹಾಲೇ ತಗೊಂಡಿರೋ ಓಕೆ ಇನ್ನೂ ಕಾಯಿಸ್ಬೇಕಲ್ವಾ ಕುದಿಸ್ಬೇಕು ಕುದಿಬೇಕಿದು ಚೆನ್ನಾಗಿ ಸರಿ ಅರ್ಧಕ್ಕೆ ಬರಬೇಕದು ಓಕೆ
ಅದಕ್ಕೆ ಬೇರೆ ಏನು ಹಾಕೋದು ಬೇಡವಾ ಏನು ಹಾಕೋದಿಲ್ಲ ಕುದಿಬೇಕು ಮೊದಲು ಏನು ಹಾಕೋದಿಲ್ಲ ಆದರೆ ಕೆನೆ ಬರಬಾರದು ಆ ತರ ತಿರುತಾನೇ ಇರಬೇಕು ತಳ ಹಿಡಿಬಾರದು ಆಮೇಲೆ ಸ್ವಲ್ಪ ದಪ್ಪ ತಳ ಇದ್ರೆ ತಗೊಂಡ್ರೆ ಇನ್ನೂ ಚೆನ್ನಾಗಿ ತಳ ಹಿಡಿದ್ರೆ ಎಲ್ಲ ಕೆಟ್ಟು ಬಿಡುತ್ತೆ ಅದು ಚೆನ್ನಾಗಿ ಕುದಿಬೇಕಿದು ಆಮೇಲೆ ಕೆನೆ ಕೆನೆ ಮೇಲೆ ಬರುತ್ತಲ್ಲ ಕೆನೆನೂ ಬರಲಾರ್ದಂಗೆ ತಿರುತಾನೇ ಇರಬೇಕು ಕೈ ಬಿಟ್ಬಿಟ್ರೆ ಕೆನೆ ಬಂದ್ಬಿಡುತ್ತೆ ಅದು ಚೆನ್ನಾಗಿರಲ್ಲ ಅದು ಸರಿ ಇವಾಗ ಆಗ್ತಾ ಬಂತ ಅದು ಅರ್ಧ ಕುದ್ದಿದೆ ಇನ್ನು ಬದಾಮ್ ಪೌಡರ್ ಹಾಕಿ ಒಂದು 5 ನಿಮಿಷ ಕುದಿಸ್ಬೇಕಿದ್ದೇನೆ ಬದಾಮ್ ಪೌಡರ್ ಕೊಡಿ ಇದು ಬಾದಾಮಿನ ಪೌಡರ್ ಮಾಡ್ಕೊಂಡಿದ್ದೆ ಪೌಡರ್ ಮಾಡ್ಕೊಂಡಿರೋದು ಇದು ಅದೆಷ್ಟು ಒಂದು ಸ್ವಲ್ಪ ಒಂದು ಸ್ಪೂನ್ ಒಂದು 5-6 ಬದಾಮನ್ನ ಪೌಡರ್ ಮಾಡಿಬಿಟ್ಟು ಹಾಲು ಹೆಂಗಿರುತ್ತೆ ಹಂಗೆ ಜಾಸ್ತಿ ಹಾಲು ಇದ್ರೆ ಜಾಸ್ತಿ ಅಂದ್ರೆ ಗಟ್ಟಿ ಬರಕ್ಕೆ ಇದು ಇದೆಷ್ಟೊತ್ತು ಬೇಕೀಗ ಬಾದಾಮ್ ಹಾಕಿದ್ಮೇಲೆ ಒಂದು 5-10 ನಿಮಿಷ ಕುದಿಸ್ಬೇಕಿದೆ ಬಾದಾಮ್ ಹಾಕಿ 5-10 ನಿಮಿಷ ಕುದಿಸಿ ಆಮೇಲೆ ಸಕ್ಕರೆ ಹಾಕಿಬಿಟ್ಟು ಮತ್ತೆ ಒಂದು 5 ನಿಮಿಷ ಕುದಿಸ್ಬೇಕು ಸಕ್ಕರೆ ಹಾಕಿದ ತಕ್ಷಣ ತಿಳಿ ಬಂದ್ಬಿಡುತ್ತೆ ಸಕ್ಕರೆ ನೀರು ಬಿಟ್ಬಿಡುತ್ತಲ್ಲ ತಿಳಿಯಾಗುತ್ತೆ ಅಂತ ಅದೊಂದು 5-10 ನಿಮಿಷ ಕುದಿಸ್ಬೇಕು ಸರಿ ಆದರೆ ಕೈ ಮಾತ್ರ ಬಿಡಬಾರ್ದಿದೆ ಯಾವಾಗಲೂ ತಿರುತಾನೇ ಇರಬೇಕು ಹಿಂಗೆ ಕಲಿಸ್ತಾನೇ ಇರಬೇಕು ಇದನ್ನು ಇನ್ನೇನು ಹಾಕೋತೀರಾ ಸಕ್ಕರೆ ಕೊಡಿ ಈಗ ಬಾದಾಮ್ ಪೌಡ್ರ್ ಕುದ್ದಿದೆ ಈಗ ಸಕ್ಕರೆ ಹಾಕಿ ಮತ್ತೆ ಅದೊಂದು 5-10 ನಿಮಿಷ ಕುದಿಸ್ಬೇಕದ ಸರಿ ಸರಿ ಎಷ್ಟು ರುಚಿಗೆ ಎಷ್ಟು ಬೇಕು ಎಷ್ಟು ಬೇಕು ಅಷ್ಟು ರುಚಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕಿ ಒಂದ್ ಸ್ವಲ್ಪ ಟೇಸ್ಟ್ ನೋಡ್ಬೇಕು ಕರಗಿದ ಮೇಲೆ ನೋಡಿದ್ಮೇಲೆ ಸಿಹಿ ಜಾಸ್ತಿ ಬೇಕು ಅಂದ್ರೆ ಮತ್ತೆ ಹಾಕಬಹುದು ಸರಿ ಸ್ವಲ್ಪ ಏಲಕ್ಕಿ ಪುಡಿ ಕೊಡಿ ಸೊ ಹಾಲಲ್ಲಿ ಮಾಡುವಂತ ಸಿಹಿ ತಿಂಡಿಗಳೆಲ್ಲ ಮಾಡ್ತೀರಾ ಯಾಕಂದ್ರೆ ನಾರ್ತ್ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಏನದು ಹಾಲಲ್ಲಿ ಜಾಸ್ತಿ ತಿಂಡಿಗಳನ್ನ ಮಾಡ್ತಾರೆ ಆ ತರ ಏನು ಜಾಸ್ತಿ ಏನು ಮಾಡಲ್ಲ ಮಾಡಲ್ವಾ ಇದನ್ನೇ ಜಾಸ್ತಿ ಮಾಡೋದು ಹಾಲಿಂದ ಇದೇ ಬಾಸುಂದಿ ಬಾಸುಂದಿನೇ ಜಾಸ್ತಿ ನಾನು ಯಾಕೆ ಹೇಳಿದೆ ಅಂದ್ರೆ ಈಗ ಪೇಡ ಅದರಲ್ಲೇ ಬೇರೆ ಬೇರೆ ವೆರೈಟಿ ಪೇಡ ಎಲ್ಲ ಮನೆಯಲ್ಲಿ ಅಂತೂ ಮಾಡೋಕ್ಕಾಗಲ್ಲ ಕಷ್ಟನಾ ಕಷ್ಟನಾ ಆಗೋದು ಇಲ್ಲ ಅಷ್ಟು ಚೆನ್ನಾಗಿ ಬರೋದು ಇಲ್ಲ ಅದಕ್ಕೆ ಅದೇನು ಮಾಡೋದಿಲ್ಲ ಸರಿ ಸೊ ಇದು ಪುನಃ ಇನ್ನು ಕಲಿಸ್ತಾ ಇರ್ಬೇಕಾ ಸ್ವಲ್ಪ ಕುದಿಲಿ ಇನ್ನೊಂದು ಸಕ್ಕರೆ ಹಾಕಿದಿವಲ್ಲ ಸಕ್ಕರೆ ಹಾಕಿದ ತಕ್ಷಣ ತಿಳಿ ಬಂದ್ಬಿಡುತ್ತೆ ಕರಗ್ಬಿಟ್ಟು ನೀರ್ ನೀರ್ ಆಗ್ಬಿಡುತ್ತೆ ಸ್ವಲ್ಪ ಗಟ್ಟಿ ಆಗ್ಲಿ ಅಷ್ಟೊತ್ತರಿಗೆ ನಾವು ಗೋಡಂಬಿ ಗಸಗಸೆಯನ್ನ ತುಪ್ಪದಲ್ಲಿ ಹುರ್ಕೊಂಡು ಪ್ಯಾನ್ ಒಂದು ಕುಡಿ ಒಲೆ ಒಂದು ಹಚ್ಕೊಂಡು ಮತ್ತೆ ಬೇರೆ ಏನ್ ತಿಂಡಿಗಳನ್ನ ಮಾಡ್ತೀರಾ ಸಿಹಿ ತಿಂಡಿ ಅಂದ್ರೆ ಹೋಳಿಗೆ ಅದು ಇದೆಲ್ಲ ಹೋಳಿಗೆ ಮಾಡ್ತೀವಿ ಅಲ್ಲಿಯೇ ಹೋಳಿಗೆ ಮಾಡ್ತೀವಿ ಬಿಜಾಪುರದ ಕಡೆ ಯಾವುದು ತುಂಬಾ ಫೇಮಸ್ ಅಂದ್ರೆ ನಮ್ದೆಲ್ಲ ಕಡಲೆಬೇಳೆ ಹೋಳಿಗೆ ಹೌದಾ ಪಾಯಸ ಮಾಡ್ತೀವಿ ಗೋಧಿ ಪಾಯಸ ಮಾಡ್ತೀವಿ ಜಾಸ್ತಿ ಗೋಧಿ ಪಾಯಸ ಕಡಲೆ ಹೋಳಿಗೆ ಹೋಳಿಗೆ ಹೆಸರುಬೇಳೆ ಪಾಯಸ ತುಪ್ಪ ಗೋಡಂಬಿ ಗಸಗಸೆನ ತುಪ್ಪದಲ್ಲಿ ಹುರ್ಕೊಂಡು ಹಾಕ್ಬೇಕು ದ್ರಾಕ್ಷಿ ಏನು ಹಾಕ್ಬೇಕಂತಿಲ್ವಾ ದ್ರಾಕ್ಷಿ ಹಾಕಬಹುದು ಅದು ಒಂದೊಂದ್ಸತಿ ಹುಳಿ ಇದ್ಬಿಟ್ರೆ ಹಾಲು ಒಡೆದು ಬಿಡುತ್ತೆ ಓ ಆ ರೀಸನ್ ಗೆ ನೀವು ದ್ರಾಕ್ಷಿ ಹಾಕಲ್ಲ ಆ ರೀಸನ್ ಗೆ ಹಾಕೋದಿಲ್ಲ ಸ್ವಲ್ಪ ಅದೇ ನೋಡಿ ಯೂಶುವಲಿ ಗೋಡಂಬಿ ದ್ರಾಕ್ಷಿ ಒಟ್ಟಿಗೆ ಇಟ್ಕೊಂಡ್ಬಿಡ್ತಾರೆ ಇಟ್ಕೊಂಡ್ಬಿಡ್ತಾರೆ ಅದು ಸ್ವಲ್ಪ ರುಚಿ ಇರೋದೇ ತಗೋಬೇಕು ಹಾಕಬಹುದು ನೀವು ಹೇಳಿದ್ರೆ ಹಾಲಿಂದಲ್ವಾ ಹಾಲಿಂದು ಅದು ಸ್ವಲ್ಪ ಹುಳಿ ಹುಳಿ ಇದು ಬಂದ್ಬಿಟ್ರೆ ಒಡೆದು ಬಿಡುತ್ತೆ ಹಾಲು ಒಂದೆರಡು ಸತಿ ಆಗಿದೆ ನಮ್ದು ಆ ತರ ಒಡೆದು ಬಿಟ್ರೆ ತಿನ್ನಕ್ಕೆ ಆಗಲ್ಲ ಇದೆ ಸೊ ಆ ರೀಸನ್ ಗೆ ದ್ರಾಕ್ಷಿನ ಅವಾಯ್ಡ್ ಮಾಡೋಣ ಅವಾಯ್ಡ್ ಮಾಡೋಣ ಅಂತ ನಾನು ಸರಿ ಇನ್ನೊಂದು ಚಿರಂಜಿ ಅಂತ ಬರುತ್ತೆ ರೌಂಡ್ ಬರುತ್ತೆ ಅದನ್ನ ಈ ಕಡೆ ಏನಂತಾರ ಚಿರಂಜಿ ಅಂತಾರೆ ಅದನ್ನು ತುಪ್ಪದಲ್ಲಿ ಹುರಿದು ಹಾಕಬಹುದು ಏನದು ದ್ರಾಕ್ಷಿ ತರನ ಹಣ್ಣ ಇಲ್ಲ ಕಾಜು ತರನೇ ಬರುತ್ತೆ ರೌಂಡ್ ಇರುತ್ತೆ ಚಪ್ಪಟೆ ಆಗಿರುತ್ತೆ ಅದು ಬರುತ್ತೆ ಅಲ್ಲಿ ನಿಮ್ಮ ಇಲ್ಲಿ ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ ಅದು ಇಲ್ಲಿ ಏನಂತಾರ ಗೊತ್ತಿಲ್ಲ ಅದಕ್ಕೆ ಚಿರಂಜಿ ಅಂತ ಹೇಳ ಚಿರಂಜಿ ಅಂತಾರ ನೋಡೋಣ ಟ್ರೈ ಮಾಡೋಣ ಸಿಗುತ್ತಾ ಅಂತ ಸ್ವೀಟ್ ಗೆಲ್ಲ ಹಾಕ್ತಾರ ಸ್ವೀಟ್ ಗೆಲ್ಲ ಹಾಕ್ತಾರೆ ಇದು ಬಾಸುಂದಿಗೆ ಮೇನ್ ಹಾಕ್ತಾರೆ ಅದನ್ನ ನೀವು ತರಲಿಲ್ವಾ ಚಿರಂಜಿನ ಅದನ್ನ ತರಲಿಲ್ಲ ನಾನು ಹೌದಾ ನೋಡೋಣ ನೆಕ್ಸ್ಟ್ ಟೈಮ್ ಹೋದಾಗ ಕೇಳಬೇಕು ನನಗೂ ಗೊತ್ತಿಲ್ಲ ಅದು ಈ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರಿದ್ಬಿಟ್ಟು ಇದು ಕುದಿತಾ ಇರಲಿನ ಅಥವಾ ಹಿಂಗೆ ಕೈಯಲ್ಲಿ ಅಲ್ಲಾಡಿಸ್ಬೇಕಾ ಇದನ್ನು ಸ್ವಲ್ಪ ಮಾಡಬೇಕು ಕೆನೆ ಬರಬಾರ್ದು ಅದು ಕೆನೆ ಬಂತಂದ್ರೆ ಕೆನೆ 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 ಬಂದ್ಬಿಡುತ್ತೆ ಅದು ಕೈ ಆಡಿಸ್ತಾನೆ ಇರಬೇಕು ಅದನ್ನು ನೋಡಿ 1 ಲೀಟ್ರದು ಸಾಧಾರಣ 1.5 ಲೀಟರ್ ಆಯ್ತಾ ಅಷ್ಟೇ ಅರ್ಧ ಲೀಟರ್ ವರೆಗೂ ಆಗಿದೆ ಅದು ಸುಮಾರು ಅರ್ಧ ಲೀಟರ್ ಅರ್ಧ ಮಾಡ್ಬೇಕು ನೋಡಿ ಹಾಲು 1 ಲೀಟರ್ ತಗೊಂಡ್ರೆ 1/2 ಲೀಟರ್ ನಾವೆಲ್ಲ 3-4 ಲೀಟರ್ ಮಾಡ್ತೀವಿ ಮನೆಯಲ್ಲಿ ಅದನ್ನ ಇದೀವಾಗ ಎಷ್ಟು ಜನಕ್ಕೆ ಬರುತ್ತಿದ್ದು ಒಂದು 3-4 ಜನಕ್ಕೆ ಆಗುತ್ತಾ ಒಂದಿಬ್ಬರಿಗೆ 3 ಜನಕ್ಕೆ ಅದು ತಿಂದಂಗೆ ಜಾಸ್ತಿ ತಿನ್ನವರಿದ್ರೆ ಜಾಸ್ತಿ ಆಗುತ್ತೆ ಹೌದು ಸ್ವೀಟ್ ಇಷ್ಟ ಅನ್ನೋರಿಗೆ ಒಬ್ಬರಿಗೆ ಖಾಲಿ ಮಾಡ್ಬಿಡ್ಬೋದು ಖಾಲಿ ಮಾಡ್ಬಿಡ್ಬೋದು ಹಾಕ್ಬಿಡ್ಲ ಇದನ್ನ ಹಾಕಿ ಹಾಕಿ ಅದನ್ನ ಆಫ್ ಮಾಡಿಬಿಡಿ ಆಫ್ ಮಾಡ್ಲಾ ಆಫ್ ಮಾಡಿಬಿಡಿ ಎಷ್ಟು ಒಂದು ಸ್ಪೂನ್ ಒಂದು ಸ್ಪೂನ್ ಇದು ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಗಸಗಸೆ ಜಾಸ್ತಿ ಇದ್ರೆ ಚೆನ್ನಾಗಿ ಸ್ವೀಟ್ ಯಾರಿಗೆ ಇಷ್ಟ ಮನೆಯಲ್ಲಿ ಇದನ್ನ ಬಹಳ ತಿಂತಾರೆ ನಮ್ಮ ಮನೆಯಲ್ಲಿ ಎಲ್ಲರೂ ತಿಂತಾರೆ ಮಾಡಿಬಿಟ್ಟು ಇದು 8 ದಿವಸದವರೆಗೂ ತಿನ್ಬೋದು ಫ್ರಿಡ್ಜಲ್ಲಿ ಇಟ್ಕೊಂಡು ತಂಪಾದ್ರೆ ಚೆನ್ನಾಗಿರುತ್ತೆ ಇದು ಬಿಸಿಕ್ಕಿಂತಲೂ ಆಮೇಲೆ ನಾವು ಚಪಾತಿ ಹಚ್ಕೊಂಡು ತಿನ್ಬೋದು ಇದನ್ನ
ಹಾಲಲ್ಲಿ ಮಾಡಿರೋದಲ್ಲ 8 ದಿನ ಪರವಾಗಿಲ್ವಾ ಹಾ ಏನು ಆಗಲ್ಲ ಕುದಿಸಿ ಇರ್ತೀವಲ್ಲ ಜಾಸ್ತಿ ಏನು ಆಗಲ್ಲ ಇದು ಇವಾಗ ಆಫ್ ಮಾಡಿದ್ರಲ್ವಾ ಹಾ ಆಫ್ ಮಾಡಿದ್ರು ಒಂದ್ಸತಿ ಗಸಗಸೆ ಹಾಕಿಬಿಟ್ರೆ ಎಲ್ಲ ಆಯ್ತು ಎಲ್ಲ ಹಾಕಿಬಿಟ್ಟಿದ್ರೆ ಆಮೇಲೆ ಇದನ್ನ ಸ್ವಲ್ಪ ರಾತ್ರಿ ಮಾಡಿಟ್ಟು ಬೆಳಗ್ಗೆ ತಿಂದ್ರೆ ಚೆನ್ನಾಗಿ ಗಟ್ಟಿ ಬಂದ್ಬಿಡುತ್ತೆ ಇದು ಮಾಡಿದ ತಕ್ಷಣ ತಿನ್ನಕಾಗಲ್ಲ ಇದು ಆಮೇಲೆ ನನಗನ್ಸುತ್ತೆ ಫ್ರಿಜ್ ಅಲ್ಲಿ ಇಟ್ಬಿಟ್ರೆ ಹಾಲಲ್ವಾ ಹಾಲು ಇನ್ನು ಗಟ್ಟಿ ಬಂದ್ರೆ ಒಂದ ತರ ಐಸ್ ಕ್ರೀಮ್ ತರ ಆಗಿಬಿಡುತ್ತೆ ಅನ್ಸುತ್ತೆ ಆ ತರ ಆಗಿಬಿಡುತ್ತೆ ಇದೆಲ್ಲ ಚಪಾತಿ ಹಚ್ಚಿಕೊಂಡು ತಿಂತಾರೆ ನಮ್ಮ ಕಡೆ ಎಲ್ಲ ಹೌದಾ ಹಾ ಸ್ವೀಟ್ ಇಷ್ಟ ಆಗೋರಿಗೆ ಸ್ವೀಟ್ ಇಷ್ಟ ಆಗೋರಿಗೆ ಸ್ಪೂನ್ ಕೊಡಿ ಮಕ್ಕಳಿಗೆಲ್ಲ ನಿಜ ಖುಷಿ ಆಗಬಹುದು ಹಾಲು ಯೂಶುವಲಿ ಕುಡಿಯಲ್ಲ ಅಂದಾಗ ಇಂತದೊಂದು ಸ್ವೀಟ್ ಮಾಡ್ಬಿಟ್ಟು 4-5 ದಿವಸದವರೆಗೂ ಕುಡಿಬಹುದು ಐಸ್ ಕ್ರೀಮ್ ಅಂತ ಹೇಳಿಬಿಟ್ರೆ ಖುಷಿಯಲ್ಲಿ ಹಾಲಿಂದಾದರೂ ಕುಡಿದು ಬಿಡ್ತಾರೆ ಬೌಲ್ ಕೊಡಿ ಸರ್ವಿಂಗ್ ಬೌಲ್ ಈಗ ಬಾಸುಂದಿ ರೆಡಿಯಾಗಿದೆ ಬಿಸಿ ಇದೆ ನೋಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಸೊ ಬಿಸಿ ಇರೋದನ್ನು ಟೇಸ್ಟ್ ಮಾಡಿ ಅಂತ ಇದ್ದೀರಾ ಸ್ವಲ್ಪ ತಣ್ಣಗಾದ ಮೇಲೆ ಗಟ್ಟಿ ಆಗೋದು ಫ್ರಿಜ್ಜಲ್ಲಿ ಇಟ್ಟು ಇನ್ನೂ ತಿನ್ನಕ್ಕೆ ಚೆನ್ನಾಗಿರುತ್ತೆ ತುಂಬಾ ಏನದು ಎಮ್ಮಿ ಅಂತಾರಲ್ಲ ಆ ತರನೇ ಕಾಣ್ತಾ ಇದೆ ಗೋಡಂಬಿ ಎಲ್ಲ ಹಾಕಿ ಪರಿಮಳನು ಗಮ್ ಅಂತ ಬರ್ತಾ ಇದೆ ಗಸಗಸೆದೆಲ್ಲ ಹೇಳ್ತೀನಿ ಸ್ವೀಟ್ ಸರಿಯಾಗಿದೆ ಸ್ವೀಟ್ ಪರ್ಫೆಕ್ಟ್ ಆಗಿದೆ ಒಂದು ಸ್ವಾದಿಷ್ಟ ಅಂತ ಹೇಳ್ತಾರಲ್ಲ ಆ ತರ ಹೇಳ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಏನದು ಪರಿಮಳ ಹಾಲು ಎಲ್ಲದ್ರದ್ದು ಬರ್ತಾ ಇದೆ ಒಂದು ಕಪ್ಪು ಆರಾಮದಲ್ಲಿ ಕುಡಿಬಹುದು ಅಷ್ಟೊಂದು ಸ್ವಾದಿಷ್ಟತೆ ಇದೆ ಈಗ 2 ಸ್ಪೂನ್ ಮಾತ್ರ ತಿಂದೆ ತುಂಬಾ ರುಚಿಯಾಗಿ ಮಾಡಿದ್ದೀರಮ್ಮ ಭಾರಿ ಚೆನ್ನಾಗಿದೆ ಸೊ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು 2 ತಿಂಡಿಗಳನ್ನು ಮಾಡಿ ತೋರಿಸಿದ್ದೀರಾ ವಿಧಾನ ತೋರಿಸಿದ್ದೀರಾ ಒಂದು ಖಾರ ಮತ್ತು ಇನ್ನೊಂದು ಸಿಹಿ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಟೊಮೊಟೊ ಆಮ್ಲೆಟ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಟೊಮೊಟೊ ಅಕ್ಕಿ ಹಿಟ್ಟು ಉಪ್ಪಿಟ್ಟು ರವೆ ಅಡುಗೆ ಸೋಡಾ ಉಪ್ಪು ಓಂಕಾಳು ಶುಂಠಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ನಿಂಬೆಹಣ್ಣು ಟೊಮೊಟೊ ಆಮ್ಲೆಟ್ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರ್ಗೆ ಹೆಚ್ಚಿದ ಟೊಮೊಟೊ ಹಸಿಮೆಣಸಿನಕಾಯಿ ಮತ್ತು ಶುಂಠಿಯನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ನಂತರ ರುಬ್ಬಿದ ಮಿಶ್ರಣವನ್ನು ಬೌಲ್ಗೆ ಹಾಕಿಕೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಮತ್ತು 2-3 ಸ್ಪೂನ್ ಉಪ್ಪಿಟ್ಟು ರವೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಅಡುಗೆ ಸೋಡಾ ಸ್ವಲ್ಪ ಓಂಕಾಳು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ 1 ಗಂಟೆ ನೆನೆಯಲು ಬಿಟ್ಟು ನಂತರ ಕಾದ ಹೆಂಚಿಗೆ ದೋಸೆಯಂತೆ ಅರಡಿ ಬೇಯಿಸಿದರೆ ಟೊಮೊಟೊ ಆಮ್ಲೆಟ್ ಕಾಯಿ ಚಟ್ನಿಯೊಂದಿಗೆ ಸವಿಯಲು ಸಿದ್ಧ ಬಾಸುಂದಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಲು ತುಪ್ಪ ಸಕ್ಕರೆ ಏಲಕ್ಕಿ ಪುಡಿ ಬಾದಾಮಿ ಪುಡಿ ಗೋಡಂಬಿ ಗಸಗಸೆ ಬಾಸುಂದಿ ಮಾಡುವ ವಿಧಾನ ಮೊದಲು ಸ್ಟವ್ ಹಚ್ಚಿ ಒಂದು ಪಾತ್ರೆಗೆ ಹಾಲು ಹಾಕಿ ಚೆನ್ನಾಗಿ ಕುದಿಸಿ ಹಾಲು ಅರ್ಧ ಕುದಿದ ನಂತರ ಅದಕ್ಕೆ ಸ್ವಲ್ಪ ಬಾದಾಮಿ ಪುಡಿ ಸಕ್ಕರೆ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮತ್ತೆ ಕುದಿಸಿ ಮತ್ತೊಂದು ಬಾಣಲಿಯಲ್ಲಿ ತುಪ್ಪದಿಂದ ಗೋಡಂಬಿಯನ್ನು ಉರಿದು ಕುದಿಯುತ್ತಿರುವ ಹಾಲಿಗೆ ಹಾಕಿ ನಂತರ ಗಸಗಸೆಯನ್ನೂ ಸಹ ತುಪ್ಪದಲ್ಲಿ ಉರಿದು ಹಾಲಿಗೆ ಹಾಕಿ ಸ್ವಲ್ಪ ತಿರುವಿದರೆ ಸಿಹಿಯಾದ ಬಾಸುಂದಿ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ 2 ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ